Welcome to the online classes. In previous class, explained about the sources of recruitment. Broadly classified into two types. First one, internal sources of recruitment, and merits and demerits. So today, explain about the external sources of recruitment. Atme vidyarthigale now already iga hindi class alli now nodibittivi andre recruitment. ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಹೇಳ್ತೀವಿ. ಇವಾಗ ನೇಮಕಾತಿಯ ಮೂಲಗಳು ಯಾವ್ದಾವ? ಇಂಟರ್ನಲ್ ಸೋರ್ಸಸ್ ಅಂಡ್ ಎಕ್ಸ್ಟರ್ನಲ್ ಸೋರ್ಸಸ್ ಅಂತ ಹೇಳ್ತೀವಿ. ಆಂತರಿಕ ಮೂಲಗಳು ಮತ್ತು ಬಾಹ್ಯ ಮೂಲಗಳು ಅಂತೇಳಿ ಎರಡು ಮೂಲಗಳನ್ನ ನೋಡಿವಿ. ಅದರಲ್ಲಿ ಏನಂದ್ರೆ ಫಸ್ಟ್ ಒನ್ ನಾವು ಇಂಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ನಾವು ಹಿಂದಿನ ಕ್ಲಾಸ್ ಅಲ್ಲಿ ಅದ್ರ ಬಗ್ಗೆ ವಿವರಣೆಯನ್ನ ಮಾಡಿವಿ. ಇಂದಿನದರೆ ಇಲ್ಲಿ ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಬಾಹ್ಯ ಮೂಲಗಳ ನೇಮಕಾತಿ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಹೇಳ್ತೀವಿ. ಬಾಹ್ಯ ಮೂಲಗಳ ನೇಮಕಾತಿ ಅಂದ್ರೆ ಏನ್ರಿ? ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಆಲ್ ವೇಕೆನ್ಸಿ ಕೆನ್ ನಾಟ್ ಬಿ ಫಿಲ್ಡ್ ಅಪ್ ಫ್ರಮ್ ವಿದ್ ಇನ್ ದ ಆರ್ಗನೈಸೇಷನ್ಸ್ ಬಿಕಾಸ್ ಎಕ್ಸಿಸ್ಟಿಂಗ್ ಎಂಪ್ಲಾಯೀಸ್ ಮೇ ಲ್ಯಾಕ್ ರಿಕ್ವೈರ್ಡ್ ಸ್ಕಿಲ್ ಇನಿಶಿಯೇಟಿವ್ ಅಂಡ್ ಕ್ವಾಲಿಫೈಡ್ ಅಂಡ್ ಕ್ವಾಲಿಫಿಕೇಶನ್ ನೀಡೆಡ್ ಫಾರ್ ದ ಜಾಬ್ಸ್ ಇನ್ವಾಲ್ವ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನಮ್ದು ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಹೇಳ್ತೀವಿ. ಬಾಹ್ಯ ನೇಮಕಾತಿಯ ಮೂಲಗಳು ಅಂತೇಳಿ ಹೇಳ್ರಿ. ಬಾಹ್ಯ ನೇಮಕಾತಿಯ ಮೂಲಗಳು ಅಂದ್ರೆ ಏನ್ರಿ? ನಮ್ಮ ಸಂಸ್ಥೆಗೆ ಬೇಕಾಗಿರುವಂತ ಅಭ್ಯರ್ಥಿಗಳನ್ನ ಕೇವಲ ನಮ್ಮ ಸಂಸ್ಥೆಯಲ್ಲೇ ಅವರನ್ನ ನೇಮಕಾತಿಯನ್ನ ಮಾಡ್ಕೊಳಕ್ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಎಕ್ಸಿಸ್ಟಿಂಗ್ ಎಂಪ್ಲಾಯೀಸ್ ಮೇ ಲ್ಯಾಕ್ ರಿಕ್ವೈರ್ಡ್ ಸ್ಕಿಲ್ ಇನಿಶಿಯೇಟಿವ್ ಅಂಡ್ ಕ್ವಾಲಿಫಿಕೇಶನ್ ಅಂತ ಹೇಳ್ತೀವಿ. ಅವ್ರಿಗೇನಿದೆ ಇನ್ನ ಹೆಚ್ಚಿನ ಒಂದು ಕೌಶಲ್ಯತೆಯ ಅಗತ್ಯತೆ ಇರ್ತದ, ಒಂದು ಹೆಚ್ಚಿನ ಜ್ಞಾನ ಆಗಿರ್ಬೋದು, ಅಥವಾ ಒಂದು ವಿದ್ಯಾರ್ಹತೆ ಅವಶ್ಯಕತೆ ಇರ್ತದ. ಅದಕ್ಕೋಸ್ಕರ ಏನದ ನಮಗೆ ಅವಶ್ಯಕತೆ ಇರ್ತಕ್ಕಂಥ ಈ ಒಂದು ಅಭ್ಯರ್ಥಿಗಳನ್ನ ಕೇವಲ ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ಮಾತ್ರ ಅವರನ್ನ ನೇಮಕಾತಿಯನ್ನ ಮಾಡ್ಕೊಳಕ್ಕಾಗೋ ಸಾಧ್ಯ ಇಲ್ಲ ಅಲ್ಲಿ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ? ಯೂಸಿಂಗ್ ದ ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ? ಬಾಹ್ಯ ಆಂತರಿಕ ಬಾಹ್ಯ ನೇಮಕಾತಿಯ ಮೂಲಗಳನ್ನ ನಾವಿಲ್ಲಿ ಏನ್ ಮಾಡ್ತೀವಿ? ಬಳಕೆಯನ್ನ ಮಾಡ್ಕೋತೀವಿ ಅಂತೇಳಿ ಹೇಳ್ತೀವಿ. ಓಕೆ ನೋಡ್ರಿ, ಫಸ್ಟ್ ಒಂದ್ ನೋಡ್ರಿ, ಡೈರೆಕ್ಟ್ ರಿಕ್ರೂಟ್ಮೆಂಟ್. ಇದೇನೆಂದರೆ ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಇಸ್ ದ ಫಸ್ಟ್ ಸೋರ್ಸಸ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ ಹೇಳ್ತೀವಿ. ಇವನ್ನ ಬಾಹ್ಯ ನೇಮಕಾತಿಯ ಮೂಲದ ಏನದ ಅದರಲ್ಲಿ ಮೊದಲೇ ಏನಂದ್ರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ ಹೇಳ್ತೀವಿ. ನೇರ ನೇಮಕಾತಿ ಅಂತೇಳಿ ಹೇಳ್ತೀವಿ. ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇಸ್ ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಇನ್ವಿಚ್ ದ ಅಪ್ಲಿಕೇಶನ್ ಫಾರ್ ವೇಕೆನ್ಸೀಸ್ ಪ್ರೆಸೆಂಟೆಡ್ ಆನ್ ಬುಲೆಟಿನ್ ಬೋರ್ಡ್ಸ್ ಔಟ್ಸೈಡ್ ದ ಫ್ಯಾಕ್ಟರಿ ಆರ್ ಆಟ್ ದ ಗೇಟ್. ಎ ರಿಟರ್ನ್ ಅಪ್ಲಿಕೇಶನ್ ಇಸ್ ಟೇಕನ್ ಫ್ರಾಮ್ ದ ಕ್ಯಾಂಡಿಡೇಟ್ಸ್. ಡೈರೆಕ್ಟ್ ರಿಕ್ರೂಟ್ಮೆಂಟ್ ಕ್ಯಾಶುವಲಿ ಯೂಸಿಂಗ್ ದ ಇನ್ ಎಮರ್ಜೆನ್ಸಿ ಟೈಮ್ ಇಮಿಡಿಯೇಟ್ಲಿ ಅಪಾಯಿಂಟಿಂಗ್ ದ ಕ್ಯಾಂಡಿಡೇಟ್ಸ್ ಅಂತ ಹೇಳಿ. ಸಾಮಾನ್ಯವಾಗಿ ನೇರ ನೇಮಕಾತಿ ಅನ್ನೋದು ಏನಾಗ್ಯದ? ಈ ಒಂದು ಬಾಹ್ಯ ನೇಮಕಾತಿಯ ಒಂದು ಮೂಲ ಆಗ್ಯದ ಅಂತೇಳಿ ಹೇಳ್ತೀವಿ. ಇಲ್ಲಿ ಏನಾಗಿದ್ರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ ಹೇಳ್ತೀವಿ. ನೇರ ನೇಮಕಾತಿಯಲ್ಲಿ ಸಾಮಾನ್ಯವಾಗಿ ಈ ಒಂದು ಸಂಸ್ಥೆಗಳು ಈ ಒಂದು ಫ್ಯಾಕ್ಟ್ರಿಯಲ್ಲಿ ಆಗಿರ್ಬೋದು ಅಥವಾ ಈ ಒಂದು ಗೌರ್ಮೆಂಟ್ ಒಳಗಡೆ ಸಾಮಾನ್ಯವಾಗಿ ನಾವು ನೋಡ್ತಿರ್ತೀವಿ. ಇಲ್ಲಿ ಮಹಿಳೆಯರ ಅವಶ್ಯಕತೆ ಇದ ಅಥವಾ ಯುವಕರ ಒಂದು ಅಗತ್ಯತೆ ಒಂದು ಹುದ್ದೆಗಳ ಖಾಲಿ ಅದಾವ ಅಂತೇಳಿ ಈ ರೀತಿ ಬೋರ್ಡ್ ಅನ್ನ ಹಾಕಿರ್ತಾರ. ಅಥವಾ ಇಲ್ಲಿ ಪ್ರೆಸೆಂಟೆಡ್ ಆನ್ ಬುಲೆಟ್ ಇನ್ ದ ಬೋರ್ಡ್ಸ್ ಔಟ್ಸೈಡ್ ದ ಫ್ಯಾಕ್ಟ್ರಿ ಆರ್ ಅಟ್ ದ ಗೇಟ್ ಅಂತ ಹೇಳ್ತೀವಿ. ಆ ಗೇಟಿಗೆ ಆಗಿರ್ಬೋದು ಅಥವಾ ಒಂದು ಬೋರ್ಡ್ ಒಳಗಡೆ ಹಾಕಿ ಅವ್ರು ಏನ್ ಮಾಡ್ತಿರ್ತಾರ ಆ ಒಂದು ಹುದ್ದೆ ಖಾಲಿ ಇರೋದ್ರ ಬಗ್ಗೆ ನಮ್ಗೆ ಏನ್ ಮಾಡ್ತಾರ ಮಾಹಿತಿಯನ್ನ ನೀಡ್ತಾರ ಅಂತ ಹೇಳ್ತೀವಿ. ಆದ್ರೆ ಅವ್ರದ್ರ ಜೊತೆ ಏನಂದ್ರೆ ಒಂದು ಬರವಣಿಗೆ ರೂಪದಲ್ಲಿ ಅವ್ರದ್ದು ಒಂದು ಅರ್ಜಿಯನ್ನ ಸಲ್ಲಿಸ್ಕೊಂಡಿರ್ತಾರ ಅಂತ ಹೇಳ್ತೀವಿ. ಏ ರಿಟರ್ನ್ ಅಪ್ಲಿಕೇಶನ್ ಈಸ್ ಟೇಕನ್ ಫ್ರಮ್ ದ ಕ್ಯಾಂಡಿಡೇಟ್ಸ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಈ ಒಂದು ಅಭ್ಯರ್ಥಿಯ ಮೂಲಕ ಈ ಒಂದು ಅರ್ಜಿದಾರರ ಮೂಲಕ ಅವ್ರು ಏನ್ ಮಾಡ್ತಾರ ಅಂದ್ರೆ ಬರವಣಿಗೆ ರೂಪದಲ್ಲಿ ಒಂದು ಅರ್ಜಿಯನ್ನು ತೆಗೆದುಕೊಂಡಿರ್ತಾರ. ಇದರ ಟೇಕಿಂಗ್ ಇಂಟರ್ವ್ಯೂ ಅಂತ ಹೇಳ್ತೀವಿ. ಅವ್ರಿಗೆ ಏನ್ ಮಾಡುದು ಒಂದಿಷ್ಟು ಸಂದರ್ಶನವನ್ನ ನಡೆದಿದ್ದು ಒಂದು ಸಂದರ್ಶನ ಆಗಿರ್ಬೋದು ಅಥವಾ ಏನಂದ್ರೆ ಅವ್ರಿಗೆ ಕಂಡಕ್ಟಿಂಗ್ ಸಮ್ ಟೆಸ್ಟ್ ಅಂತ ಹೇಳ್ತೀವಿ. ಈ ಒಂದು ಪರೀಕ್ಷೆಗಳನ್ನ ನೀಡೋದ್ರ ಮೂಲಕ ನಾವ್ ಏನ್ ಮಾಡ್ತೀವಿ ಇಮಿಡಿಯೇಟ್ ಆಗಿ ನಾವು ಅವರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊತೀವಿ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಒಂದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ ಹೇಳ್ತೀವಿ. ನೇರ ನೇಮಕಾತಿಯನ್ನ ಸಾಮಾನ್ಯವಾಗಿ ನಾವ್ ಏನಂದ್ರೆ ಇವನ್ನ ಯೂಸಿಂಗ್ ಇನ್ ಎಮರ್ಜೆನ್ಸಿ ಟೈಮ್ ಅಂತ ಹೇಳ್ತೀವಿ. ತುರ್ತು ಪರಿಸ್ಥಿತಿಯಲ್ಲಿ ಸಾಮಾನ್ಯವಾಗಿ ನಾವು ಇವರನ್ನ ಆಯ್ಕೆಯನ್ನ ಮಾಡ್ಕೋತೀವಿ ಅಂತ ಹೇಳ್ತೀವಿ. ಈ ಒಂದು ಫ್ಯಾಕ್ಟ್ರಿ ಒಳಗೆ ಆಗಿರ್ಬೋದು, ಈ ಒಂದು ಗೌರ್ಮೆಂಟ್ಸ್ ಒಳಗಾದ್ರೆ ಸಾಮಾನ್ಯವಾಗಿ ಅವ್ರು ಏನ್ ಮಾಡ್ತಾರೆ ಬೋರ್ಡ್ ಒಳಗೆ ಅಂಟಿಸ್ಬಿಟ್ಟಿರ್ತಾರ. ಇಲ್ಲಿ ವೇಕೆನ್ಸಿ ಖಾಲಿ ಇರೋದ್ರ ಬಗ್ಗೆ ಅವ್ರು ಏನ್ ಮಾಡ್ತಾರ ಮಾಹಿತಿಯನ್ನ ನೀಡ್ತಾರ. ಅಂದ್ರೆ ಇಲ್ಲಿ ಏನಂದ್ರೆ ಸಾಮಾನ್ಯವಾಗಿ ಇದನ್ನ ಇವನ್ನ ಯೂಸಿಂಗ್ ಇನ್ ಎಮರ್ಜೆನ್ಸಿ ಟೈಮ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಇದನ್ನ ಏನ್ ಮಾಡ್ತಾರ ಈ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಇವುಗಳನ್ನ ಸಾಮಾನ್ಯವಾಗಿ ಅಲ್ಲಿ ಬಳಕೆಯನ್ನ ಮಾಡ್ಕೋತಾರ ಅಂತೇಳಿ ಹೇಳ್ತೀವಿ. ಸೆಕೆಂಡ್ ಒನ್, ಕ್ಯಾಶುವಲ್ ಕಾಲರ್ಸ್. ಕ್ಯಾಶುವಲ್ ಕಾಲರ್ಸ್ ಆರ್ ಅನ್ಸೊಲಿಸಿಯೇಟೆಡ್
ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ, ನೇರ ಅರ್ಜಿಗಳ ಸ್ವೀಕೃತ ಅಂತಾಳೆ ಹೇಳ್ತೀವಿ. ಇಲ್ಲಿ ಕ್ಯಾಶುವಲ್ ಕಾಲರ್ಸ್ ಅಂತ ಹೇಳ್ತೀವಿ. ಕ್ಯಾಶುವಲ್ ಕಾಲರ್ಸ್ ಅಂದ್ರೆ ಏನ್ರಿ? ಮೆನಿ ಕ್ವಾಲಿಫೈಡ್ ಪರ್ಸನ್ಸ್ ಅಪ್ಲೈಡ್ ಫಾರ್ ಎಂಪ್ಲಾಯ್ಮೆಂಟ್ ಟು ರೆಪ್ಯೂಟೆಡ್ ಕಂಪನೀಸ್ ಅಂಡ್ ದೇರ್ ಓನ್ ಇನಿಶಿಯೇಟಿವ್ಸ್. ಸಚ್ ಅಪ್ಲಿಕೇಶನ್ಸ್ ಆರ್ ನೌನ್ ಆಸ್ ಅನ್ಸೊಲಿಸಿಯೇಟೆಡ್ ಅಪ್ಲಿಕೇಶನ್ಸ್. The candidates may be called for interview whenever needed arises ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಇಲ್ಲಿ ನೇರ ಸ್ವೀಕೃತ ಅರ್ಜಿಗಳು ಅಂತ ಹೇಳ್ತೀವಿ. ಕ್ಯಾಶುವಲ್ ಕಾಲರ್ಸ್ ಅಂದ್ರೆ ಏನ್ರಿ? ಮೆನಿ ಕ್ವಾಲಿಫೈಡ್ ಪರ್ಸನ್ಸ್ apply for employment to reputed companies on their own incentives ಅಂತ ಹೇಳ್ತೀವಿ. ಅಲ್ಲಿ ಯಾವುದೇ ರೀತಿ ಅವ್ರಿಗೆ ಅರ್ಜಿ ಸಲ್ಲಿಸೋದಕ್ಕೆ ಆಹ್ವಾನಿಸುವುದಿರುವುದಿಲ್ಲ. ಆದ್ರೂ ಕೂಡ ಇಲ್ಲಿ ಏನಂದ್ರೆ ರೆಪ್ಯೂಟೆಡ್ ಕಂಪನೀಸ್ ಅಂತ ಹೇಳ್ತೀವಿ. ಯಾವ ಹೆಸರಾನ್ವಿತ ಸಂಸ್ಥೆಗಳಿರ್ತಾವೋ ಆ ಸಂಸ್ಥೆಗಳಿಗೆ ಸ್ವಯಂ ಪ್ರೇರಿತರಾಗಿ ನಾವು ಅಲ್ಲಿ ಏನ್ ಮಾಡುದು ಅರ್ಜಿಗಳನ್ನ ಸಲ್ಲಿಸುವುದು ಅಂತ ಹೇಳ್ತೀವಿ. ಅರ್ಜಿ ಸ್ವಯಂ ಪ್ರೇರಿತವಾಗಿ ನಾವು ಅರ್ಜಿ ಸಲ್ಲಿಸುವುದಕ್ಕೆ ನಾವೇನಂತೀರಿ ಇವನ್ನ ಕ್ಯಾಶುವಲ್ ಕಾಲರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಇವನ್ನ ನೇರ ಸ್ವೀಕೃತ ಅರ್ಜಿಗಳು ಅಂತ ಹೇಳ್ತೀವಿ. ಯಾವುದೇ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಹ್ವಾನಿಸದ ಇರದೇ ಇದ್ರೂ ಕೂಡ ನಾವೇನ್ ಮಾಡ್ತೀವಿ ಇವನ್ನ ರೆಪ್ಯೂಟೆಡ್ ಕಂಪನೀಸ್ ಅಂತ ಹೇಳ್ತೀವಿ. ಹೆಸರಾನ್ವಿತ ಸಂಸ್ಥೆಗಳಿಗೆ ನಾವು ಅರ್ಜಿಯನ್ನ ಸಲ್ಲಿಸಿದ್ವಂದ್ರೆ ಅವ್ರಿಗೆ ಯಾವಾಗ ಅವಶ್ಯಕತೆ ಇರ್ತದ ಆ ಸಮಯದಲ್ಲಿ ಅವ್ರೇನ್ ಮಾಡ್ತಾರೆ ನಮಗೆ ಈ ಒಂದು ಕರೆಯನ್ನು ನೀಡಿ ಅಥವಾ ಸಂದರ್ಶನ ಮಾಡಿ ಅವ್ರೇನ್ ಮಾಡ್ತಾರ ಅಲ್ಲಿ ನಮ್ಮನ್ನ ಅಪಾಯಿಂಟ್ಮೆಂಟ್ ಮಾಡ್ಕೋತಾರ. ಅದಕ್ಕೆ ನಾವೇನಂತೀವಿ ಕ್ಯಾಶುವಲ್ ಕಾಲರ್ಸ್ ಅಂತ ಹೇಳ್ತೀವಿ. ಕ್ಯಾಶುವಲ್ ಕಾಲರ್ಸ್ ಆದ್ರೆ ಸೋರ್ಸಸ್ ಆಫ್ ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಹೇಳ್ತೀವಿ. ಈ ಒಂದು ಕ್ಯಾಶುವಲ್ ಕಾಲರ್ಸ್ ನೇರ ಸ್ವೀಕೃತ ಅರ್ಜಿಗೂ ಕೂಡ ಏನಾಗಿದ್ರಿ ಇದು ಕೂಡ ಒಂದು ಬಾಹ್ಯ ನೇಮಕಾತಿಯ ಮೂಲ ಆಗದ ಅಂತೇಳಿ ಹೇಳ್ತೀವಿ. ಓಕೆ, ಥರ್ಡ್ ಅಡ್ವರ್ಟೈಸ್ಮೆಂಟ್ ಜಾಹೀರಾತು ಅಂತೇಳಿ ಹೇಳ್ತೀವಿ. ಅಡ್ವರ್ಟೈಸ್ಮೆಂಟ್ ಈಸ್ ದ ಮೋಸ್ಟ್ ಎಫೆಕ್ಟಿವ್ ಮೀನ್ಸ್ ಸರ್ಚ್ ಪೊಟೆನ್ಷಿಯಲ್ ಎಂಪ್ಲಾಯೀಸ್ ಫ್ರಮ್ ಔಟ್ಸೈಡ್ ದ ಆರ್ಗನೈಸೇಷನ್. ಎಂಪ್ಲಾಯ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಇನ್ ಜರ್ನಲ್, ನ್ಯೂಸ್ ಪೇಪರ್ ಅಂಡ್ ಬುಲೆಟ್ಸ್ ಎಕ್ಸೆಟ್ರಾ. ದ ನೆಸೆಸರಿ ಇನ್ಫಾರ್ಮೇಶನ್ increase the choice of the management. The necessary information about the job description, job specialization and job specialization in the ಅಡ್ವರ್ಟೈಸ್ಮೆಂಟ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಇಲ್ಲಿ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಇಲ್ಲಿ ಒಂದು ಜಾಹೀರಾತು ಅಂತ ಹೇಳ್ತೀವಿ. ಜಾಹೀರಾತು ಅನ್ನೋದು ಏನಂದ್ರೆ ಇದು ಅತ್ಯಂತ ಜನಪ್ರಿಯವಾದಂತ ಮಾಧ್ಯಮ ಆಗ್ಯದ ಅಂತ ಹೇಳ್ತೀವಿ. ಈ ಒಂದು ಜಾಹೀರಾತದ ಮೂಲಕ ನಾವೇನ್ ಮಾಡ್ಬೋದು, ಸಾಮಾನ್ಯವಾಗಿ ಆ ಸಂಸ್ಥೆಗೆ ಬೇಕಾಗಿರುವಂತಹ ಈ ಒಂದು ಪೊಟೆನ್ಶಿಯಲ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ, ಭವಿಷ್ಯತ್ತಿಗಾಗಿ ಬೇಕಾಗಿರುವಂತಹ ಈ ಒಂದು ಏನು ನೌಕರದಾರರದಾರ ಅವ್ರ ಬಗ್ಗೆ ಏನ್ ಮಾಡುದು ಪೂರ್ಣವಾದಂತಹ ಮಾಹಿತಿಯನ್ನ ನಮ್ಗೆ ಇದೇನ್ ಮಾಡ್ತದ ನೀಡ್ತದ ಅಂತ ಹೇಳ್ತೀವಿ. ಅಂದ್ರೆ ಹೌದ, ಆ ಸಂಸ್ಥೆಗೆ ಬೇಕಾಗಿರುವಂತ ಒಂದು ಅಭ್ಯರ್ಥಿಗಳ ಬಗ್ಗೆ ಮಾಹಿತಿಯನ್ನ ನೀಡ್ತದ. ಅಂದ್ರೆ ಅವ್ರದೊಂದು ಕ್ವಾಲಿಫಿಕೇಶನ್ ಆಗಿರ್ಬೋದು, ಜಾಬ್ ಡಿಸ್ಕ್ರಿಪ್ಷನ್ ಅಂತ ಹೇಳ್ತೀವಿ. ಜಾಬ್ ಡಿಸ್ಕ್ರಿಪ್ಷನ್ ಇನ್ಕ್ಲೂಡಿಂಗ್ ದ ವೇಜಸ್ ಟೈಮಿಂಗ್ ಎಕ್ಸೆಟ್ರಾ ಅಂತ ಹೇಳ್ತೀವಿ. ಆ ಜಾಬ್ ಡಿಸ್ಕ್ರಿಪ್ಷನ್ ಅಂದ್ರೆ ಏನ್ರಿ, ಅವ್ರು ಕೊಡ್ತಕ್ಕಂತ ಒಂದು ವೇತನ ಏನದ ಅಥವಾ ಅದು ಡ್ಯೂಟೀಸ್ ಅಂತ ಹೇಳ್ತೀವಿ. ಅವ್ರ ಒಂದು ಡ್ಯೂಟೀಸ್ ಅವರ್ ಅಂತ ಹೇಳ್ತೀವಿ. ಆ ಒಂದು ಕರ್ತವ್ಯದ ಒಂದು ಎಷ್ಟು ಗಂಟೆ ಕರ್ತವ್ಯದ ವೇಳೆ ಅಂತ ಹೇಳ್ತೀವಿ. ಎಷ್ಟು ಅವರ್ ಅವರು ಡ್ಯೂಟಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಅವ್ರು ಕೊಡ್ತಕ್ಕಂಥ ವೇತನ ಆಗಿರ್ಬೋದು, ಅದು ಎಲ್ಲದ್ರ ಬಗ್ಗೆನೂ ಕೂಡ ಅವ್ರು ಏನು ಮಾಡ್ತಾರೆ ಇದರಲ್ಲಿ ಮಾಹಿತಿಯನ್ನು ನೀಡಿರ್ತಾರ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಏನಂದರೆ ಅಡ್ವರ್ಟೈಸ್ಮೆಂಟ್ ಈಸ್ ದ ಮೋಸ್ಟ್ ಎಫೆಕ್ಟಿವ್ ಅಂತ ಹೇಳ್ತೀವಿ. ಈ ಸಾಕಷ್ಟು ಇವೇನು ಈ ಸೋರ್ಸಸ್ ಅಂತ ಹೇಳಿದ್ವಿ, ಈ ಒಂದು ಎಕ್ಸ್ಟರ್ನಲ್ ಸೋರ್ಸಸ್ ಇನ್ನುಳಿದ ಎಕ್ಸ್ಟರ್ನಲ್ ಸೋರ್ಸಸ್ ಕಂಪೇರ್ ಮಾಡಿದ್ರೆ ಏನಾಗ್ತದೆ ರೀ, ಈ ಒಂದು ಅಡ್ವರ್ಟೈಸ್ಮೆಂಟ್ ಏನಿದೆ ಎಫೆಕ್ಟಿವ್ ಸೋರ್ಸಸ್ ಅಂತ ಹೇಳ್ತೀವಿ. ಇದು ಸಾಕಷ್ಟು ಇದು ಏನಾಗಿದೆ ಜನಪ್ರಿಯವಾಗಿ ಈ ಒಂದು ನ್ಯೂಸ್ ಪೇಪರ್ ಒಳಗದೆ ನಾವು ನೋಡ್ತಿರ್ತೀವಿ. ಜಾಬ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾರ ಅಂದ್ರೆ ವಾಂಟೆಡ್ ಅಂತ ಹೇಳ್ತೀವಿ. ನಮ್ಗೆ ಬೇಕಾಗಿದ್ರ ಬಗ್ಗೆ ಎಷ್ಟು ಅಭ್ಯರ್ಥಿಗಳು ಬೇಕಾಗ್ಯಾರ ಅಥವಾ ಅವ್ರದೊಂದು ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ಇದು ಎಲ್ಲದ್ರ ಬಗ್ಗೆನೂ ಕೂಡ ಅವ್ರು ಏನು ಮಾಡ್ತಾರೆ ಪೂರ್ಣವಾದಂಥ ಮಾಹಿತಿಯನ್ನು ನೀಡ್ತಾರ ಅಂತ ಹೇಳ್ತೀವಿ. ಈ ಒಂದು ಮಾಹಿತಿಯ ಮೂಲಕ ಅವ್ರು ಏನು ಮಾಡ್ತಾರೆ, ಕಂಡಕ್ಟಿಂಗ್ ಸಮ್ ಇಂಟರ್ವ್ಯೂಸ್ ಟೆಸ್ಟ್ ಆರ್ ಡೆಮೋ ಕ್ಲಾಸಸ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಅವ್ರಿಗೆ ಏನು ಮಾಡ್ತಾರೆ, ಈ ಒಂದು ಸಂದರ್ಶನವನ್ನು ನೀಡೋದಾಗಿರ್ಬೋದು ಅಥವಾ ಪರೀಕ್ಷೆಗಳ ಮೂಲಕ ಅಲ್ಲಿ ಏನು ಮಾಡ್ತಾರೆ ಅವರನ್ನು ನೇಮಕಾತಿಯನ್ನು ಮಾಡ್ಕೋತಾರ ಅಂತೇಳಿ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಒನ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಉದ್ಯೋಗ ವಿನಿಮಯ ಕೇಂದ್ರ ಅಂತ ಹೇಳ್ತೀವಿ. Employment Exchange have been set up by the government for bringing together job seekers and employers who are looking for employees.
Employment action like middle man in between employers who are looking for employees and job seekers and that way. ಸಾಮಾನ್ಯವಾಗಿ ಉದ್ಯೋಗ ವಿನಿಮಯ ಕೇಂದ್ರ ಅನ್ನೋದು ಏನೆಂದರೆ ಇವನ್ನ ಸರ್ಕಾರದ ಮೂಲಕ ಇದನ್ನ ಸ್ಥಾಪನೆಯನ್ನ ಮಾಡಲಾಗಿದೆ ಅಂತ ಹೇಳ್ತೀವಿ. ಸರ್ಕಾರ ಒಂದ ಉದ್ಯೋಗ ವಿನಿಮಯ ಕೇಂದ್ರ ಕೂಡ ಅಂತ ನಾವಿಲ್ಲಿ ಹೇಳ್ಬೋದು. ಇಲ್ಲಿ ಏನ್ ಮಾಡ್ತಾರೆ ಒಂದ ಯಾರು ಈ ಒಂದ ಉದ್ಯೋಗಗಳನ್ನ ಹುಡುಕ್ತಿರ್ತಾರ ಅವರಿಗೆ ಮತ್ತು ಈ ಒಂದ ಎಂಪ್ಲಾಯರ್ಸ್ ಹೂ ಆರ್ ಲುಕಿಂಗ್ ಫಾರ್ ಎಂಪ್ಲಾಯೀಸ್ ಅಂತ ಹೇಳ್ತೀವಿ, ಯಾರು ಆ ಒಂದ ಉದ್ಯೋಗಿಗಳನ್ನ ಹುಡುಕ್ತಿರ್ತಾರ ಅವರಿಬ್ಬರ ಮಧ್ಯೆ ಏನ್ ಮಾಡ್ತದ ಒಬ್ಬ ಮಧ್ಯವರ್ತಿಯಾಗಿ ಕೂಡ ಇದ ಕಾರ್ಯವನ್ನ ನಿರ್ವಹಣೆಯನ್ನ ಮಾಡ್ತದ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಇದ್ರ ಮೂಲಕ ಏನ್ ಮಾಡ್ತಾರೆ ಒಂದ ಜಾಬ್ ಸೀಕರ್ಸ್ ಅಂತ ಹೇಳ್ತೀವಿ, ಯಾರು ಜಾಬ್ ಈ ಒಂದ ಕೆಲಸವನ್ನು ಹುಡುಕ್ತಿರ್ತಾರ ಅವ್ರಿಗೆ ಏನ್ ಮಾಡೋದು ಈ ಒಂದ ರೆಕಾರ್ಡ್ ಅನ್ನ ಮೇಂಟೈನ್ ಮಾಡುದು. ಅಂದ್ರೆ ಏನಂದರೆ ಟೇಕಿಂಗ್ ಸಮ್ ಇನ್ಫಾರ್ಮೇಶನ್, ಅವ್ರ ಕಡೆಯಿಂದ ಒಂದಿಷ್ಟ ಮಾಹಿತಿಗಳನ್ನ ತಗೊಳ್ಳೋದು ಅಂತ ಹೇಳ್ತೀವಿ. ಅಂದ್ರೆ ಅವ್ರ ಒಂದು ಕ್ವಾಲಿಫಿಕೇಶನ್ ಆಗಿರ್ಬೋದು, ಅವ್ರದ್ದು ಒಂದು ಏಜ್ ಆಗಿರ್ಬೋದು, ಅಥವಾ ಅವರು ಒಂದು ರಿಜಿಸ್ಟ್ರೇಷನ್ ಆಫ್ ದ ಎಂಪ್ಲಾಯೀಸ್ ಅಂತ ಹೇಳ್ತೀವಿ. ಅವಾಗ ಒಬ್ಬ ಯಾವ ಅರ್ಜಿ ಸಲ್ಲಿಸ್ತಿರ್ತಾರ ಅವ್ರ ಹೆಸರು ಈ ರೀತಿ ಎಲ್ಲಾನು ಅಲ್ಲಿ ಏನ್ ಮಾಡ್ತಾರೆ ಕಲೆಕ್ಟಿಂಗ್ ಸಮ್ ಇನ್ಫಾರ್ಮೇಶನ್ ಅಂತ ಹೇಳ್ತೀವಿ. ಅವರಿಂದ ಒಂದಿಷ್ಟು ಮಾಹಿತಿಗಳನ್ನ ತಗೊಳ್ಳೋದು, ಇವರಿಂದ ಏನ್ ಮಾಡಿದ್ರೆ ಟೇಕಿಂಗ್ ದ ಇಂಟರ್ವ್ಯೂ ಅಂತ ಹೇಳ್ತೀವಿ. ಅವರಿಗೆ ಈ ಒಂದು ಸಂದರ್ಶನವನ್ನ ನೀಡಿ, ಸಂದರ್ಶನವನ್ನ ನೀಡಿ ಅವ್ರಿಗೆ ಏನ್ ಮಾಡ್ತಾರೆ ಯಾರು ಯಾವ ಕಂಪ್ನಿಯಲ್ಲಿ ಅವ್ರ ಕಾರ್ಯವನ್ನ ನಿರ್ವಹಣೆಯನ್ನ ಮಾಡಲು ಬಯಸ್ತಿರ್ತಾರ ಅಂತವ್ರಿಗೆ ಏನ್ ಮಾಡಿದ್ರಿ ಈ ಒಂದು ಅಭ್ಯರ್ಥಿಗಳನ್ನ ಅವ್ರಿಗೆ ಸಲ್ಲಿಸುವಂತ ಕಾರ್ಯವನ್ನು ಇದು ನಿರ್ವಹಣೆಯನ್ನ ಮಾಡ್ತದೆ ಅಂತ ಹೇಳ್ತೀವಿ. ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಈ ಸೆಟಪ್ ಆಯ್ದ ಗೌರ್ಮೆಂಟ್ ಅಂತ ಹೇಳ್ತೀವಿ. ಈ ಒಂದು ಈ ಉದ್ಯೋಗ ವಿನಿಮಯ ಕೇಂದ್ರ ಏನೆಂದರೆ ಒಂದು ಸರ್ಕಾರದ ಮೂಲಕ ಸ್ಥಾಪನೆ ಆಗಿರುವಂತ ಒಂದು ಸಂಸ್ಥೆ ಆಗ್ಯದ ಅಂತ ಹೇಳ್ತೀವಿ. ಇದೇನೆಂದರೆ ಈ ಒಂದು ಯಾರ ಅರ್ಜಿಯನ್ನ ಸಲ್ಲಿಸುವಂತ ಅಭ್ಯರ್ಥಿಗಳಿರ್ತಾರ ಮತ್ತು ಯಾರ ಈ ಒಂದು ಉದ್ಯೋಗದಾರರನ್ನ ಹುಡುಕ್ತಿರ್ತಾರ ಅವರಿಬ್ಬರ ಮಧ್ಯೆ ಅದೇನ್ ಮಾಡ್ತದ ಮಧ್ಯವರ್ತಿಯಾಗಿ ಕೂಡ ಅದು ಕಾರ್ಯವನ್ನ ನಿರ್ವಹಣೆಯನ್ನ ಮಾಡ್ತದ ಅಂತ ಹೇಳ್ತೀವಿ. ಇದರಿಂದ ನಾವೇನ್ ಮಾಡುದು ಈ ಒಂದು ಅವಶ್ಯಕ ಸಂಸ್ಥೆಗಳಿಗೆ ಈ ಒಂದು ಅಭ್ಯರ್ಥಿಗಳ ಅವಶ್ಯಕತೆ ಇರ್ತಕ್ಕಂತ ಸಂಸ್ಥೆಗಳೇ ಈ ಒಂದು ಅಭ್ಯರ್ಥಿಗಳನ್ನ ಅವ್ರಿಗೆ ಏನ್ ಮಾಡ್ತಾರ ಸಲ್ಲಿಸ್ತಾರ ಅಂತೇಳಿ ಹೇಳ್ತೀವಿ. ಅಥವಾ ಅವ್ರಿಗೆ ಈ ಒಂದು ಅಭ್ಯರ್ಥಿಗಳನ್ನ ಅವ್ರಿಗೆ ನೀಡುವುದು ಅಂತೇಳಿ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಒನ್ ಪ್ಲೇಸ್ಮೆಂಟ್ ಏಜೆನ್ಸೀಸ್. ಪ್ಲೇಸ್ಮೆಂಟ್ ಏಜೆನ್ಸಿ ಅಂತ ಹೇಳ್ತೀವಿ ಅಂದ್ರೆ ಖಾಸಗಿ ಉದ್ಯೋಗ ನೇಮಕಾತಿ ಸಂಸ್ಥೆಗಳು ಅಂತೇಳಿ ಹೇಳ್ತೀವಿ. ಪ್ಲೇಸ್ಮೆಂಟ್ ಏಜೆನ್ಸೀಸ್ ಇನ್ ನಂಬರ್ ಆಫ್ ಪ್ರೈವೇಟ್ ಆರ್ಗನೈಸೇಷನ್ಸ್ ಹ್ಯಾವ್ ಸ್ಟಾರ್ಟೆಡ್ ಫಂಕ್ಷನಿಂಗ್ ಆಸ್ ಎಂಪ್ಲಾಯ್ಮೆಂಟ್ ಆರ್ ಪ್ಲೇಸ್ಮೆಂಟ್ ಏಜೆನ್ಸೀಸ್. ದಿಸ್ ಏಜೆನ್ಸೀಸ್ ರಿಜಿಸ್ಟರ್ ವಿತ್ ದೆಮ್ ಅಂಡ್ ದ ನೇಮ್ ಆಫ್ ಜಾಬ್ ಸೀಕರ್ಸ್ ಅಂಡ್ ಟ್ರೈ ಟು ಅರೇಂಜ್ ಜಾಬ್ ಇಂಟರ್ವ್ಯೂಸ್ ಫಾರ್ ಸಚ್ ಕ್ಯಾಂಡಿಡೇಟ್ಸ್. ಸಾಮಾನ್ಯವಾಗಿ ಏನ್ ಹೇಳಿದ್ವಿ ಒಂದು ಪ್ಲೇಸ್ಮೆಂಟ್ ಏಜೆನ್ಸೀಸ್ ಅಂತೇಳಿ ಹೇಳಿದ್ವಿ. ಪ್ಲೇಸ್ಮೆಂಟ್ ಏಜೆನ್ಸಿ ಅಂದ್ರೆ ಇಲ್ಲಿ ಏನಂದ್ರೆ ಖಾಸಗಿ ಉದ್ಯೋಗ ನೇಮಕಾತಿ ಸಂಸ್ಥೆಗಳು ಅಂತೇಳಿ ಹೇಳ್ತೀವಿ. ಇತ್ತೀಚಿನ ದಿನಗಳಲ್ಲಿ ಇವೆಲ್ಲ ಖಾಸಗಿ ಸಂಸ್ಥೆಗಳು ಕೂಡ ಏನ್ ಮಾಡ್ತಾವ ಉದ್ಯೋಗಿ ನೇಮಕಾತಿಗಳನ್ನ ಇಲ್ಲಿ ನಿರ್ವಹಣೆಯನ್ನ ಮಾಡ್ತಾವ ಅಂತೇಳಿ ಹೇಳ್ತೀವಿ. ಅವರು ಕೂಡ ಇಲ್ಲಿ ಏನ್ ಮಾಡ್ತಾರ ಆ ಒಂದು ಅಭ್ಯರ್ಥಿಯ ಒಂದು ನೋಂದಾವಣೆಯನ್ನ ಮಾಡ್ಕೊಳ್ಳೋದು, ಅವ್ರ ಹೆಸರಾಗಿರ್ಬೋದು ಅಥವಾ ಅವ್ರ ಕ್ವಾಲಿಫಿಕೇಶನ್ ಏನದ ಇವುಗಳನ್ನೆಲ್ಲನೂ ನೋಂದಾವಣೆಯನ್ನ ಮಾಡಿ ಅವ್ರಿಗೆ ಏನ್ ಮಾಡಿದ್ರಿ ಕಂಡಕ್ಟಿಂಗ್ ಸಮ್ ಇಂಟರ್ವ್ಯೂಸ್ ಅಂತ ಹೇಳ್ತೀವಿ. ಅವ್ರಿಗೆ ಕೂಡ ಅವ್ರು ಏನ್ ಮಾಡ್ತಾರ ಸಂದರ್ಶನವನ್ನ ನಡೆಸ್ತಾರ. ಆ ಒಂದು ಸಂದರ್ಶನದಲ್ಲಿ ಯಾರು ಆಯ್ಕೆ ಆಗಿರ್ತಾರ, ಆ ಒಂದು ಇಂಟರ್ವ್ಯೂ ಒಳಗೆ ಯಾರು ಸೆಲೆಕ್ಟ್ ಆಗಿರ್ತಾರ ಅವ್ರನ್ನ ಏನ್ ಮಾಡೋದು ಈ ಒಂದು ಯಾವ ಎಂಪ್ಲಾಯರ್ಸ್ ಹೂ ಆರ್ ಲುಕಿಂಗ್ ಫಾರ್ ಜಾಬ್ಸ್ ಎಂಪ್ಲಾಯೀಸ್ ಅಂತ ಹೇಳ್ತೀವಿ, ಯಾರು ಅಲ್ಲಿ ಈ ಒಂದು ಉದ್ಯೋಗಿದಾರರನ್ನ ಹುಡುಕ್ತಿರ್ತಾರ ಅಂತ ಒಂದು ಕಂಪ್ನಿಗಳಿಗೆ ಇವ್ರು ಏನ್ ಮಾಡ್ತಾರ ಪ್ರೆಸೆಂಟ್ ಮಾಡ್ತಾರ ಅಂತ ಹೇಳ್ತೀವಿ. ಅಂತ ಒಂದು ಸಂಸ್ಥೆಗಳಿಗೆ ಈ ಒಂದು ಅಭ್ಯರ್ಥಿಗಳನ್ನ ಈ ಒಂದು ಕ್ಯಾಂಡಿಡೇಟ್ಸ್ ಅನ್ನ ಅಲ್ಲಿಗೆ ಕಳಿಸ್ತಾರ ಅಂತ ಹೇಳ್ತಾರ, ಅಥವಾ ಇವ್ರ ಒಂದು ಅರ್ಜಿಯನ್ನ ಅಲ್ಲಿ ಅವ್ರಿಗೆ ನೀಡ್ತಾರ ಅಂತ ಹೇಳ್ತೀವಿ. ಓಕೆ, ಕ್ಯಾಂಪಸ್ ಇಂಟರ್ವ್ಯೂ ಅಂತ ಹೇಳ್ತೀವಿ. ಶಿಕ್ಷಣ ಸಂಸ್ಥೆಗಳು ಅಂತೇಳಿ ಹೇಳ್ತೀವಿ. ನೌಡೇಸ್ ಕಂಪನೀಸ್ ಆರ್ ಲಾರ್ಜ್ ಆರ್ಗನೈಸೇಷನ್ಸ್ ಮೇಂಟೈನ್ ಕ್ಲೋಸ್ ಕಾಂಟ್ಯಾಕ್ಟ್ ವಿತ್ ದ ಸೆವರಲ್ ಯೂನಿವರ್ಸಿಟೀಸ್ ಅಂಡ್ ದಿಸ್ ಎಕ್ಸಿಕ್ಯೂಟಿವ್ ಟೇಕ್ ಇಂಟರ್ವ್ಯೂ ದೇರ್ ಆಫ್ ದ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಅಂಡ್ ಸೆಲೆಕ್ಟ್ ಸೂಟೇಬಲ್ ಕ್ಯಾಂಡಿಡೇಟ್ಸ್ ಆಸ್ ಪರ್ ರಿಕ್ವೈರ್ಮೆಂಟ್. ದಿಸ್ ಪ್ರೊಸೆಸ್ ಈಸ್ ಕಾಲ್ಡ್ ಕ್ಯಾಂಪಸ್ ಇಂಟರ್ವ್ಯೂ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನಾವೇನು ಹೇಳಿದ್ವಿ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಅಂತ ಹೇಳ್ತೀವಿ. ಒಂದು ಶಿಕ್ಷಣ ಸಂಸ್ಥೆಗಳ ಮೂಲಕ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ಒಂದು ಸಂದರ್ಶನವನ್ನು ನೀಡಿ ಅವ್ರು ಏನ್ ಮಾಡ್ತಾರ ಈ ಒಂದು ಅಭ್ಯರ್ಥಿಗಳ ನೇಮಕಾತಿಯನ್ನ ಮಾಡ್ತಾರ ಅಂತ ಹೇಳ್ತೀವಿ. ಅಂದ್ರೆ ಏನಂದ್ರೆ ದಿಸ್ ಎಕ್ಸಿಕ್ಯೂಟಿವ್ ಟೇಕ್ ಇಂಟರ್ವ್ಯೂ ಆಫ್ ದ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಅಂಡ್ ಸೆಲೆಕ್ಟ್ ಸೂಟೇಬಲ್ ಕ್ಯಾಂಡಿಡೇಟ್ಸ್ ಆಸ್ ಪರ್ ದ ರಿಕ್ವೈರ್ಮೆಂಟ್. ದಿಸ್ ಪ್ರೊಸೆಸ್ ಈಸ್ ಕಾಲ್ಡ್ ಕ್ಯಾಂಪಸ್ ಇಂಟರ್ವ್ಯೂ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಇಲ್ಲಿ ಏನಾಗ್ತದೆ ನವಡೇಸ್ ಈ ಒಂದು ಆಧುನಿಕ ದಿನಗಳಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಈ ಒಂದಾಗ
ಕಂಪ್ನಿಗಳು ಈ ಒಂದು ಕಾಲೇಜ್ ಆಗಿರ್ಬೋದು ಅಥವಾ ಯೂನಿವರ್ಸಿಟಿ ಅಂತ ಹೇಳ್ತೀವಿ, ಈ ಒಂದು ಶಿಕ್ಷಣ ಸಂಸ್ಥೆಗಳಿಗೆ ಅಥವಾ ಮಹಾವಿದ್ಯಾಲಯಗಳಿಗೆ ಭೇಟಿ ನೀಡಿ ಅವ್ರು ಏನ್ ಮಾಡ್ತಾರೆ ಸಂದರ್ಶನವನ್ನ ನೀಡ್ತಾರ ಅಂತ ಹೇಳ್ತೀವಿ. ಸಂದರ್ಶನವನ್ನ ನೀಡಿದ್ರ ಮೂಲಕ ಯಾರ ಆಸಕ್ತಿ ಉಳ್ಳಂತ ಅಭ್ಯರ್ಥಿಗಳಿರ್ತಾರ ಅವರಿಗೆ ಸಂದರ್ಶನವನ್ನ ನೀಡಿ ಅವರ ಅವಶ್ಯಕತೆಗೆ ಅನುಗುಣವಾಗಿ ಅವರನ್ನ ಏನ್ ಮಾಡ್ತಾರ ನೇಮಕಾತಿಯನ್ನ ಮಾಡ್ತಾರ. ಇದಕ್ಕೆ ನಾವೇನಂತೀರಿ, ಇವನ್ನ ಕ್ಯಾಂಪಸ್ ಸಂದರ್ಶನ ಅಂತೇಳಿ ಕರಿತೀವಿ ಅಥವಾ ಶಿಕ್ಷಣ ಸಂಸ್ಥೆಗಳ ಒಂದು ಮೂಲ ಅಂತ ಹೇಳಿ ಕೂಡ ಹೇಳ್ತೀವಿ. ಸಾಮಾನ್ಯವಾಗಿ ಇಲ್ಲೇ ಏನ್ ಮಾಡ್ತಾರೆ ಇಂಜಿನಿಯರ್ಸ್ ಅನ್ನ ಅಪಾಯಿಂಟ್ಮೆಂಟ್ ಮಾಡ್ಕೋದು ಅಥವಾ ಮ್ಯಾನೇಜರ್ಸ್ ಅನ್ನು ಕೂಡ ಇವೆ ಅಪಾಯಿಂಟ್ಮೆಂಟ್ ಮಾಡ್ಕೋತಿರ್ತಾರ ಅಂತ ಹೇಳ್ತೀವಿ. ಇಲ್ಲಿ ಕೂಡ ನಮ್ಗೆ ಎಲ್ಲೆಲ್ಲಿ ಕೂಡ ಸಾಕಷ್ಟು ಏನ್ ಮಾಡ್ತಾರೆ ಕ್ಯಾಂಪಸ್ ಇಂಟರ್ವ್ಯೂ ಬಂದಿರ್ತಾವ್ರಿ. ಕ್ಯಾಂಪಸ್ ಇಂಟರ್ವ್ಯೂ ಅಂದ್ರೆ ಏನಿದ್ರಿ ಇಸ್ ರಿಕ್ವೈರ್ಡ್ ಪೊಟೆನ್ಶಿಯಲ್ ಎಂಪ್ಲಾಯ್ಸ್ ಅಂತ ಹೇಳ್ತೀವಿ. ಭಾವಿ ನೌಕರರಿಗಾಗಿ ಅವ್ರು ಏನ್ ಮಾಡ್ತಿರ್ತಾರ ಅಂತ ಹೇಳಿದ್ರೆ ಈ ಒಂದು ಕ್ಯಾಂಪಸ್ ಇಂಟರ್ವ್ಯೂ ಅನ್ನೋದೇ ಕಂಡಕ್ಟ್ ಮಾಡ್ತಾರ ಅಂತ ಹೇಳ್ತೀವಿ. ಕ್ಯಾಂಪಸ್ ಇಂಟರ್ವ್ಯೂ ಮೂಲಕ ಏನ್ ಮಾಡ್ತಾರೆ ಒಂದು ಸೆಲೆಕ್ಟ್ ಸೂಟೇಬಲ್ ಕ್ಯಾಂಡಿಡೇಟ್ಸ್ ಆಸ್ ಪರ್ ದ ರಿಕ್ವೈರ್ಮೆಂಟ್ ಅಂತ ಹೇಳ್ತೀವಿ. ಅದರಲ್ಲಿ ಯೋಗ್ಯವಾದಂತಹ ಒಂದು ಅಭ್ಯರ್ಥಿಗಳನ್ನ ಆಯ್ಕೆಯನ್ನ ಮಾಡಿ ತಮ್ಮ ಅಗತ್ಯತೆಗೆ ಅನುಗುಣವಾಗಿ ಅವ್ರು ಏನ್ ಮಾಡ್ತಾರ ನೇಮಕಾತಿಯನ್ನ ಮಾಡ್ಕೊತಾರ ಅಂತೇಳಿ ಹೇಳ್ತೀವಿ. ಇದಕ್ಕೆ ನಾವೇನಂತೀರಿ ಶಿಕ್ಷಣ ಸಂಸ್ಥೆಗಳು ಅಂತೇಳಿ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಒಂದು ಲೇಬರ್ ಕಾಂಟ್ರಾಕ್ಟರ್ಸ್ ಅಂತ ಹೇಳ್ತೀವಿ, ಅಂದ್ರೆ ಕಾರ್ಮಿಕ ಗುತ್ತಿಗೆದಾರರು ಅಂತ ಹೇಳ್ತೀವಿ. ಲೇಬರ್ ಕಾಂಟ್ರಾಕ್ಟರ್ಸ್, ಲೇಬರ್ ಕಾಂಟ್ರಾಕ್ಟರ್ಸ್ ಏನದ್ರಿ ವರ್ಕರ್ಸ್ ಆರ್ ಅಪಾಯಿಂಟೆಡ್ ಆನ್ ಕಾಂಟ್ರಾಕ್ಟ್ ಬೇಸಿಸ್ that is for a particular time period. Labor contractor it is applicable only to the private sector ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಕಾರ್ಮಿಕ ಗುತ್ತಿಗೆದಾರರು ಅಂತ ಹೇಳ್ತೀವಿ. ಕಾರ್ಮಿಕ ಗುತ್ತಿಗೆದಾರ ಅಂದ್ರೆ ಏನ್ರಿ, ಸಾಮಾನ್ಯವಾಗಿ ಇವರನ್ನ ಏನ್ ಮಾಡ್ತೀವಿ ಒಂದು ಗುತ್ತಿಗೆ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ ನೇಮಕಾತಿಯನ್ನ ಮಾಡ್ಕೋತೀವಿ ಅಂತ ಹೇಳ್ತೀವಿ. ವರ್ಕರ್ಸ್ ಆರ್ ಅಪಾಯಿಂಟೆಡ್ ಆನ್ ದ ಕಾಂಟ್ರಾಕ್ಟ್ ಬೇಸಿಸ್ ಅಂತ ಹೇಳ್ತೀವಿ. ಅವರನ್ನ ನೇಮಕಾತಿಯನ್ನ ಮಾಡ್ಕೋಬೇಕಾಗಿತ್ತಂದ್ರೆ ಒಂದು ಗುತ್ತಿಗೆ ಆಧಾರದ ಮೇಲೆ ನಾವು ಅವರನ್ನ ನೇಮಕಾತಿಯನ್ನ ಮಾಡ್ಕೋತೀವಿ. ಆನ್ ದ ಬೇಸಿಸ್ ಆಫ್ ಟೈಮ್ ಪೀರಿಯಡ್ ಅಂತ ಹೇಳ್ತೀವಿ. ಈ ಒಂದು ಅವಧಿ ಆಧಾರದ ಮೇಲೆ ನಾವು ಅವರನ್ನ ನೇಮಕಾತಿಯನ್ನ ಮಾಡ್ಕೋತೀವಿ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಏನಂದ್ರೆ ಲೇಬರ್ ಕಾಂಟ್ರಾಕ್ಟರ್ಸ್ ಓನ್ಲಿ ಅಪ್ಲಿಕೇಬಲ್ ಟು ದ ಪ್ರೈವೇಟ್ ಸೆಕ್ಟರ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಈ ಒಂದು ಲೇಬರ್ ಕಾಂಟ್ರಾಕ್ಟರ್ ಏನದ ಒಂದು ಕಾರ್ಮಿಕ ಗುತ್ತಿಗೆದಾರನ ಕೇವಲ ನಾವು ಈ ಒಂದು ಖಾಸಗಿ ಸಂಸ್ಥೆಯಲ್ಲಿ ಮಾತ್ರ ನಾವು ಅಲ್ಲಿ ಕಾಣ್ಕೋಬಹುದು ಅಂತ ಹೇಳ್ತೀವಿ. ಈ ಒಂದು ಸರ್ಕಾರಿ ಸಂಸ್ಥೆಗಳಲ್ಲಿ ಇದನ್ನ ತೆಗೆದುಹಾಕಲಾಗದ ಅಥವಾ ನಿಷೇಧಿಸಲಾಗಿದೆ ಅಂತ ಹೇಳ್ತೀವಿ. ಲೇಬರ್ ಕಾಂಟ್ರಾಕ್ಟರ್ ಗೊತ್ತಾಯ್ತ್ರಿ. ನೆಕ್ಸ್ಟ್ ಟೆಲಿಕಾಸ್ಟಿಂಗ್, ಟಿವಿ ಜಾಹೀರಾತು ಅಂತ ಹೇಳ್ತೀವಿ. ಟೆಲಿಕಾಸ್ಟಿಂಗ್ ಈಸ್ ವೈಡ್ಲಿ ಯೂಸ್ಡ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಅಂಡ್ ದ ಪ್ರಾಕ್ಟೀಸ್ ಆಫ್ ಟೆಲಿಕಾಸ್ಟಿಂಗ್ ವೇಕೆಂಟ್ ಪೋಸ್ಟ್ ಜಾಬ್ ಡಿಸ್ಕ್ರಿಪ್ಷನ್ ಅಂಡ್ ಕ್ವಾಲಿಫಿಕೇಶನ್ ರಿಕ್ವೈರ್ಮೆಂಟ್ ಎಕ್ಸೆಟ್ರಾ ಹ್ಯಾಸ್ ಎ ವೆರಿ ವೆರಿ ವೈಡ್ ರೀಚ್. ಟೆಲಿಕಾಸ್ಟಿಂಗ್ ಅಂತ ಹೇಳಿದ್ವಿ, ಇವನ್ನ ಟಿವಿ ಜಾಹೀರಾತು ಅನ್ನೋದು ಏನಾಗಿದ್ರಿ ಇದು ಬಹಳಷ್ಟು ಏನಾಗ್ಯದ ಅಂದ್ರೆ ಸಾಕಷ್ಟು ನಾವು ವೈಡ್ಲಿ ಅಂತ ಹೇಳ್ತೀವಿ, ವೈಡ್ ರೀಚ್ ಅಂತೇಳಿ ಹೇಳ್ತೀವಿ. ಅಂದ್ರೆ ಸಾಕಷ್ಟು ಈ ಒಂದು ನಗರ ಪ್ರದೇಶಗಳಲ್ಲಿ ನಾವು ಇದನ್ನ ಕಾಣ್ಕೋತೀವಿ ಅಂತೇಳಿ ಹೇಳ್ತೀವಿ. ಇದೇನಾಗೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಈ ಒಂದು ನಗರ ಪ್ರದೇಶಗಳಲ್ಲಿ ನಾವು ಇದನ್ನ ಕಾಣ್ಕೋತೀವಿ ಅಂತೇಳಿ ಹೇಳ್ತೀವಿ. ಸಾಕಷ್ಟು ಇದರಿಂದ ಉದ್ಯೋಗ ಅವಕಾಶಗಳನ್ನು ನಾವಿಲ್ಲಿ ಹೆಚ್ಚಿಗೆ ಕಾಣ್ಕೋಬಹುದು ಅಂತೇಳಿ ಹೇಳ್ತೀವಿ. ಇಲ್ಲಿ ಏನಾದ್ರೆ ವೇಕೆಂಟ್ ಪೋಸ್ಟ್ ಅಂಡ್ ಜಾಬ್ ಡಿಸ್ಕ್ರಿಪ್ಷನ್ ಅಂಡ್ ಕ್ವಾಲಿಫಿಕೇಶನ್ ರಿಕ್ವೈರ್ಮೆಂಟ್ಸ್ ಅಂತ ಹೇಳ್ತೀವಿ. ನಮ್ಗೆ ಅದ್ರದೊಂದು ವಿದ್ಯಾರ್ಹತೆಯಾದ ಅವಶ್ಯಕತೆ ಎಷ್ಟು ಆಗಿರ್ಬೇಕು ಅನ್ನೋದಾಗಿರ್ಬೋದು ಅಥವಾ ಜಾಬ್ ಡಿಸ್ಕ್ರಿಪ್ಷನ್ಸ್ ಅಂತ ಹೇಳ್ತೀವಿ. ಜಾಬ್ ಡಿಸ್ಕ್ರಿಪ್ಷನ್ ಇನ್ಕ್ಲೂಡಿಂಗ್ ದ ಸ್ಯಾಲ್ರೀಸ್ ಅಂಡ್ ಡ್ಯೂಟೀಸ್ ಅಂತ ಹೇಳ್ತೀವಿ. ಇಲ್ಲಿ ಅವರು ಕೊಡ್ತಕ್ಕಂಥ ಒಂದು ಕರ್ತವ್ಯ ಏನದ ಕರ್ತವ್ಯ ಬಗ್ಗೆ ಆಗಿರ್ಬೋದು ಅಥವಾ ಅವ್ರು ನೀಡ್ತಕ್ಕಂಥ ಸಂಬಳ ಬಗ್ಗೆ ಆಗಿರ್ಬೋದು ಇದೆಲ್ಲದ್ರ ಬಗ್ಗೆನೂ ಕೂಡ ಅವ್ರು ಏನ್ ಮಾಡ್ತಾರ ಇಲ್ಲಿ ಈ ಒಂದು ಟಿವಿ ಒಳಗಡೆ ಮಾಹಿತಿಯನ್ನು ನೀಡ್ತಿರ್ತಾರ. ಕೆಳಗಡೆ ನಾವು ನೋಡ್ತಿರ್ತೀವಿ ಈ ಒಂದು ನ್ಯೂಸ್ ಅದೇ ನೋಡ್ಬೇಕಾದ್ರೆ ಕೆಳಗ ಬರ್ತಿರ್ತಾರ ನೋಡ್ರಿ. ಸಾಮಾನ್ಯವಾಗಿ ಇವನ್ನ ಸಿಟಿಗಳಲ್ಲಿ ಅಂತ ಹೇಳ್ತೀವಿ. ಇವನ್ನ ನಗರ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ನಾವು ಇದನ್ನ ಹೆಚ್ಚಿಗೆ ಕಾಣ್ಕೊಡ್ತೀವಿ ಅಂತ ಹೇಳ್ತೀವಿ. ಅಂದ್ರ ಲೋಕಲ್ ವೇಕೆನ್ಸೀಸ್ ಅಂತ ಹೇಳ್ತೀವಿ. ಈ ಟೆಲಿಕಾಸ್ಟಿಂಗ್ ಅನ್ನ ಸಾಮಾನ್ಯವಾಗಿ ಈ ಒಂದು ಸಿಟಿಗಳಲ್ಲಿ ಈ ಒಂದು ನಗರ ಪ್ರದೇಶಗಳಲ್ಲಿ ನಾವು ಇದನ್ನ ಹೆಚ್ಚಾಗಿ ಕಾಣ್ಕೋತೀವಿ ಅಂತ ಹೇಳ್ತೀವಿ. ಓಕೆ, ಲಾಸ್ಟ್ ಒನ್ ವೆಬ್ ಪಬ್ಲಿಷಿಂಗ್, ಅಂತರ್ಜಾಲದ ವ್ಯವಸ್ಥೆ ಅಂತ ಹೇಳ್ತೀವಿ. ವೆಬ್ ಪಬ್ಲಿಷಿಂಗ್ ಆರ್ ವೆರಿ ಪಾಪ್ಯುಲರ್ಲಿ ವೆಬ್ಸೈಟ್ಸ್ ವಿಚ್ ಆರ್ ಕಾಮನ್ಲಿ ವಿಸಿಟೆಡ್ ಬೈ ಜಾಬ್ ಸೀಕರ್ಸ್ ಅಂಡ್ ಆರ್ಗನೈಸೇಷನ್ ಸರ್ಚಿಂಗ್ ಫಾರ್ ರೈಟ್ ಪರ್ಸನ್ಸ್. ಫಾರ್ ಎಕ್ಸಾಂಪಲ್ www.naukri.com ಅಂಡ್ ಆರ್ www.jobstreeter.com ಎಕ್ಸೆಟ್ರಾ. ಸಾಮಾನ್ಯವಾಗಿ ಏನಾಗ್ತದೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಅಭ್ಯರ್ಥಿಗಳ ನೇಮಕಾತಿಯಲ್ಲಿ ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ ವೆಬ್ ಪಬ್ಲಿಷಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಅಂತರ್ಜಾಲ ವ್ಯವಸ್ಥೆ ಮೂಲಕ ನಾವೇನ್ ಮಾಡ್ತೀವಿ ಸಾಮಾನ್ಯವಾಗಿ ಅಭ್ಯರ್ಥಿಗಳ
ಅಂದ್ರೆ ಇಲ್ಲಿ ನಾವು ಅಭ್ಯರ್ಥಿಗಳನ್ನ ನಾವು ಇಲ್ಲಿ ಕಾಣ್ಕೋತೀವಿ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಇವನ್ನ ವೆಬ್ ಪಬ್ಲಿಷಿಂಗ್ ಪ್ರಾಪರ್ಲಿ ವಿಚ್ ಟೇಕ್ ಕಾಮನ್ಲಿ ಜಾಬ್ ಸೀಕರ್ಸ್ ಅಂಡ್ ದ ಆರ್ಗನೈಸೇಷನ್ ಸರ್ಚಿಂಗ್ ದ ರೈಟ್ ಪರ್ಸನ್ ಅಂತ ಹೇಳ್ತೀವಿ. ಆ ಒಂದು ಸೂಕ್ತವಾದ ವ್ಯಕ್ತಿಯನ್ನ ಆಯ್ಕೆಯನ್ನ ಮಾಡ್ಕೊಳ್ತಾ ಆ ಸಂಸ್ಥೆನೂ ಕೂಡ ಅಲ್ಲಿ ಇವನ್ನ ವೆಬ್ ಪಬ್ಲಿಷಿಂಗ್ ಅನ್ನ ಯೂಸ್ ಮಾಡ್ತದ್ರಿ. ಅದ್ರ ಜೊತೆ ಏನಾದ್ರಿ ಒಂದ ಅಭ್ಯರ್ಥಿಗಳು ಕೂಡ ಕೆಲಸದವನ್ನ ಹುಡುಕುವಂತ ಒಂದು ಅಭ್ಯರ್ಥಿಗಳು ಕೂಡ ಇದನ್ನ ಮಾಡ್ತಾರೆ. ಸಾಮಾನ್ಯವಾಗಿ ವೆಬ್ ಪಬ್ಲಿಷಿಂಗ್ ಅನ್ನ ಉಪಯೋಗನ ಮಾಡ್ಕೋತಾರೆ ಅಂತ ಹೇಳ್ತೀವಿ. ಅಂದ್ರೆ ಅಂತರ್ಜಾಲದ ಮೂಲಕ ನಾವೇನ್ ಮಾಡ್ಕೋಬಹುದು, ಈ ಒಂದು ಅಭ್ಯರ್ಥಿಗಳ ಒಂದು ನೇಮಕಾತಿಯನ್ನ ಕೂಡ ನಾವಲ್ಲೇ ಅಭ್ಯರ್ಥಿಗಳನ್ನ ನಾವಿಲ್ಲಿ ಕಾಣ್ಕೋಬಹುದು ಅಂತ ಹೇಳ್ತೀವಿ. ಗೊತ್ತಾಯ್ತ್ರಿ? ಓಕೆ, ಇದು ಕೂಡ ಏನಿದ್ರೆ ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಹೇಳಿ. ಇಲ್ಲಿ ಇವನ್ನ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಇಂಟರ್ನಲ್ ಸೋರ್ಸಸ್ ಅಂಡ್ ಎಕ್ಸ್ಟರ್ನಲ್ ಸೋರ್ಸಸ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಇದನ್ನ ಏನಾದ್ರೆ 8 ಮಾರ್ಕ್ಸ್ ಅಲ್ಲಿ ಕೇಳ್ತಿರ್ತಾರೆ. 8 ಮಾರ್ಕ್ಸ್ ಗೆ ಇದನ್ನ ಕೇಳುವಂತ ಚಾನ್ಸಸ್ ಅದ. ಇಂಪಾರ್ಟೆಂಟ್ ಅದರಿ ಇಲ್ಲಿ ಇಲ್ಲಿ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಹೇಳ್ತಾರ. ಅಂದ್ರೆ ನೇಮಕಾತಿಯ ಮೂಲಗಳನ್ನ ವಿವರಿಸಿ ಅಂತ ಹೇಳ್ತಾರೆ. ಎಕ್ಸ್ಪ್ಲೈನ್ ದ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಕೇಳಿದಾಗ ನೀವೇನಿದ್ರಿ, ನಾವು ಹಿಂದಿನ ಕ್ಲಾಸ್ ಅಲ್ಲಿ ಒಂದು ಚಾರ್ಟ್ ಹಾಕಿದೆ ಇಂಟರ್ನಲ್ ಸೋರ್ಸಸ್ ಮತ್ತೆ ಎಕ್ಸ್ಟರ್ನಲ್ ಸೋರ್ಸಸ್ ಅಂತ ಚಾರ್ಟ್ ಹಾಕಿ ಅವುಗಳನ್ನ ಬರೆದಿದೆ. ಅದೇ ರೀತಿ ನೀವು ಅಲ್ಲಿ ಏನ್ ಮಾಡ್ರಿ, ಈ ಚಾರ್ಟ್ ಹಾಕ್ರಿ, ಇಂಟರ್ನಲ್ ಸೋರ್ಸಸ್ ಅಂತ ಹಾಕ್ರಿ, ಹಾಕಿ ಟ್ರಾನ್ಸ್ಫರ್ ಮತ್ತು ಪ್ರಮೋಷನ್ ಈ ರೀತಿಯಲ್ಲಿ ಇಂಟರ್ನಲ್ ಸೋರ್ಸಸ್ ಬರೀ, ಎಕ್ಸ್ಟರ್ನಲ್ ಸೋರ್ಸಸ್ ಅಂತ ಹೇಳಿ ಹಾಕಿ ಇವೆಲ್ಲವೂ ಅದರಲ್ಲಿ ಬರೀರಿ. ಬರೆದ ಏನಂದ್ರೆ ಈ ಒಂದೊಂದಾಗಿ ಅವುಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ರಿ. ಅಲ್ಲಿ ಏನಂದ್ರೆ ಇದು ಇಂಪಾರ್ಟೆಂಟ್ ಅದ, 8 ಮಾರ್ಕ್ಸ್ ಗೆ ಕೇಳುವಂತ ಚಾನ್ಸಸ್ ಅದ. ಅದಕ್ಕೆ ಇದಕ್ಕೊಂಚೂರ ಜಾಸ್ತಿ ಲಕ್ಷ ಕೊಡ್ರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.